ಕುಮಟಾ ತಾಲೂಕಿನ ಕಾಗಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಿರುಬೆಲೆ ಗ್ರಾಮದಲ್ಲಿ ಸಮುದ್ರಕ್ಕೆ ಹೊಂದಿಕೊಂಡಿರುವಂತಹ ಸರ್ಕಾರಿ ಜಮೀನನ್ನ ಉದ್ಯಮಿಯೋರ್ವರು ಅತಿಕ್ರಮಿಸಿಕೊಂಡಿದ್ದು ಇದಕ್ಕೆ ಅಧಿಕಾರಿಗಳು ಸಹಾಯ ಮಾಡುತ್ತಿದ್ದಾರೆ ಎಂದು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷ ಆರ್ಎಚ್ ನಾಯ್ಕ ಬಾಡ ಆರೋಪಿಸಿದರು. ಕಾರವಾರ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಿರೆಬೇಲೆ ಊರಿನಲ್ಲಿ 25 ಮನೆಗಳಿವೆ. ಊರಿನಿಂದ ದೇವಸ್ಥಾನಕ್ಕೆ ಹಾಗೂ ಕಡಲ ತೀರಕ್ಕೆ ಹೋಗಲು ಕಂದಾಯ ಇಲಾಖೆಯ ಜಾಗದಲ್ಲಿ ಕಚ್ಚಾ ರಸ್ತೆ ಮಾಡಲಾಗಿತ್ತು. ಕಳೆದ 4 ವರ್ಷದ ಹಿಂದೆ ಮಂಗಲದಾಸ ಶೆಟ್ಟಿ ಎನ್ನುವ ಉದ್ಯಮಿಯು ಕಡಲ ತೀರದ ಜಾಗದಲ್ಲಿ ಬೇಲಿ ಹಾಕಿ ರೆಸಾರ್ಟ್ ನಿರ್ಮಾಣ ಮಾಡುತ್ತಿದ್ದಾರೆ. ಅಲ್ಲದೆ ರಸ್ತೆಗೆ ಕಬ್ಬಿಣದ ಬೃಹತ್ ಗೇಟ್ ನಿರ್ಮಿಸಿ ಸಾರ್ವಜನಿಕರು ಹಾಗೂ ಮೀನುಗಾರರು ಸಮುದ್ರದ ಕಡೆಗೆ ಹೋಗದಂತೆ ತಡೆದಿದ್ದಾರೆ ಎಂದು ಆರೋಪಿಸಿದರು. ವಶಪಡಿಸಿಕೊಂಡಿರುವ ಜಮೀನು ಕಂದಾಯ ಹಾಗೂ ಬಂದರು ಇಲಾಖೆಯದ್ದಾಗಿದ್ದು ಜತೆಗೆ ಸಿಆರ್ಜೆಡ್ ಅಧೀನದಲ್ಲಿ ಇದೆ. ಅಲ್ಲಿ 4 ಮಹಡಿಯ ಕಟ್ಟಡವನ್ನ ಕೂಡ ನಿರ್ಮಾಣ ಮಾಡಲಾಗುತ್ತಿದೆ. ಆದರೆ ಅದಕ್ಕೆ ಗ್ರಾಮ ಪಂಚಾಯಿತಿಯಿಂದ ಅನುಮತಿಯನ್ನ ಕೂಡ ಪಡೆಯಲಿಲ್ಲ. ಈ ಬಗ್ಗೆ ಅರಣ್ಯ ಇಲಾಖೆ, ಉಪವಿಭಾಗೀಯ ಅಧಿಕಾರಿ ಹಾಗೂ ತಹಶೀಲ್ದಾರ್ ಕಚೇರಿಗೆ ಮನವಿ ನೀಡಲಾಗಿದೆ. ಆದರೆ ಈವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆಪಾದಿಸಿದರು. ಜಿಲ್ಲಾಧಿಕಾರಿಯು ಈ ಬಗ್ಗೆ ಗಮನ ಹರಿಸಿ ನ್ಯಾಯಾಲಯದ ತೀರ್ಪಿನಂತೆ ಕ್ರಮ ಕೈಗೊಳ್ಳಬೇಕು, ಜತೆಗೆ ರಸ್ತೆ ನಿರ್ಮಾಣ ಮಾಡಬೇಕು ಎಂದು ಆಗ್ರಹಿಸಿದರು. ಇವರಿಗೆ ಸಾರ್ವಜನಿಕ ಸಂಪರ್ಕಕ್ಕೆ ಅನುಕೂಲ ಆಗಲಿಂತ ದೃಷ್ಟಿಯಿಂದ ಕಾಗಲ ಅಂಗಡಿ ಕೇರಿಯಲ್ಲಿರ್ತಕ್ಕಂತಹ ಪ್ರಾಥಮಿಕ ಶಾಲೆಯಿಂದ ಕಿರ್ಬೇಲಿ ಊರಿನ ಸಮುದ್ರ ತೀರಕ್ಕೆ ಹೋಗ್ತಕ್ಕಂತಹ ಮತ್ತು ಕಿರ್ಬೇಲಿ ಊರಿನ ಮಠಕ್ಕೆ ಹೋಗ್ತಕ್ಕಂತಹ ಗುರುಮಠಕ್ಕೆ ಹೋಗ್ತಕ್ಕಂತಹ ಮತ್ತು ಕಿರ್ಬೇಲಿ ಊರಿನ ಜಟಿಲ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಒಂದು ರೋಡ್ ಅನ್ನು ನಿರ್ಮಿಸಿಕೊಟ್ಟಿದ್ದೇವೆ ಅನುಕೂಲಕ್ಕಾಗಿ. ಅದು ಫಾರೆಸ್ಟಿನ ಸರ್ವೆ ನಂಬರ್ 130 ಬರ್ತದೆ ರೋಡ್ಗಳು ಮಾಡಿಬಿಟ್ಟಿದ್ದು ಕಚ್ಚಾ ರೋಡ್ ಆಗಿದೆ. ಅಲ್ಲಿಂದ ಇದೇ ಇವರು ಅನಾದಿ ಕಾಲದಿಂದ ಬಳಸ್ಕೊಂಡು ಬರ್ತಾ ಇದ್ದರು. ಆದರೆ ಇತ್ತೀಚೆಗೆ ಒಂದು 10-12 ವರ್ಷದ ಹಿಂದೆ ಒಂದು ಸೌತ್ ಕೆನರಾ ಜಿಲ್ಲೆಯಿಂದ ಬಂದಿರತಕ್ಕಂಥ ಒಂದು ಮಂಗಲ್ದಾಸ್ ಶೆಟ್ಟಿ ಮತ್ತು ಎಂತ ಮಂಗಲ್ದಾಸ್ ಶೆಟ್ಟಿ ಏನು ಮತ್ತು ಅವರ ತಂಡದವರು ಸೇರಿ ಅಲ್ಲಿ ಬಂದು ಅಲ್ಲಿದೆ ಊರಿನ ಸಮುದ್ರ ಕಿನಾರೆ ಇರತಕ್ಕಂಥ ಕೆಲವೊಂದು ಜಮೀನನ್ನು ಅಲ್ಲಿಯ ಮೂಲ ನಿವಾಸಿಗಳಿಂದ ಖರೀದಿ ಮಾಡಿದ್ದಾರೆ. ಖರೀದಿ ಮಾಡಿಕೊಂಡು ಅವರಿಗೆ ಖರೀದಿ ಮಾಡಿ 5-6 ವರ್ಷದ ನಂತರ ಅಲ್ಲಿ ಜನರಿಗೆ ಒಕ್ಕಲೆಬ್ಬಿಸುವಂತಹ ಪ್ರಯತ್ನಗಳನ್ನು ಮಾಡ್ತಾರೆ. ಒಕ್ಕಲೆಬ್ಬಿಸುವ ಪ್ರಯತ್ನ ಅಂತಂದ್ರೆ ಏನು, ಆ ರೋಡನ್ನೇ ಬಂದ್ ಮಾಡಿ ಅಲ್ಲಿನ ಜನರಿಗೆ ತೊಂದರೆ ಕೊಟ್ಟರೆ ಇವರು ಮೂಡ ಹೋಗ್ತಾರೆ ಅಂತಕ್ಕಂಥ ಭಾವನೆಯಿಂದ ಅಲ್ಲಿ ಜನಗಳಿಗೆ ತೊಂದರೆಗಳನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಷ್ಟಕ್ಕೆ ತಿಳಿಸೋದಿಲ್ಲ ಮಂಗಲಾಸಕ್ಕೇನು, ಸಮುದ್ರ ಕಿನಾರೆಗೆ ಹೋಗ್ತಕ್ಕಂಥ ಕೊನೆಯ ಒಂದು ಭಾಗದಲ್ಲಿ ಕಬ್ಬಿಣದ ಗೇಟನ್ನು ಅಳವಡಿಸಿ ಬಂದೋಬಸ್ತಾಗಿ ಇದನ್ನು ಅಲ್ಲಿ ಹಾಕಿ ಮೀನುಗಾರರು, ಸಾರ್ವಜನಿಕರು ಮತ್ತು ಪ್ರವಾಸಕ್ಕೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಗುರುಮಠಕ್ಕೆ ಹೋಗ್ತಕ್ಕಂಥ ಭಕ್ತಾದಿಗಳಿಗೆ ಆ ಕಬ್ಬಿಣದ ಗಿಡ್ಡನ್ನು ಅಳವಡಿಸೋದ್ರಿಂದ ಸಮುದ್ರ ತೀರಕ್ಕೆ ಹೋಗ್ಲಿಕ್ಕಾಗೋದಿಲ್ಲ ಮತ್ತು ಗುರುಮಠಕ್ಕೆ ಹೋಗ್ಲಿಕ್ಕಾಗೋದಿಲ್ಲ ಮತ್ತು ಆ ಏನು ಜಡಗ ದೇವಸ್ಥಾನ ಇದೆ ಇದನ್ನು ಈ ಒಂದು 4-5 ವರ್ಷದ ಹಿಂದೆ ಗೇಟನ್ನು ಭದ್ರಪಡಿಸುವ ಮೂಲಕ ತೊಂದರೆಯನ್ನು ಕೊಡ್ತಾ ಇದೆ. ಈ ಕುರಿತು ನಾವು ಸಾಕಷ್ಟು ಮನವಿಯನ್ನು ಮೇಲಾಧಿಕಾರಿಗಳ ತಹಸೀಲ್ದಾರರಾಗಿರ್ಬೋದು, ACOಗಳಿರ್ಬೋದು, ಜಿಲ್ಲಾಧಿಕಾರಿಗಳಿರ್ಬೋದು, ಸಂಬಂಧಪಟ್ಟ ಬಂದೂರು ಇಲಾಖೆಗೆ ಮತ್ತು ಸಿಆರ್ಜೆಡ್ ವ್ಯಾಪ್ತಿಗೆ ಬರ್ತಕ್ಕಂಥ ಸಿಆರ್ಜೆಡ್ ಅಧಿಕಾರಿಗಳಿಗೆ ಇದೆಲ್ಲ ಗಮನ ತಂದಿದ್ದೇವೆ. ಇದಲ್ಲದೆ ಅವನು ಅಲ್ಲಿ ಖರೀದಿ ಮಾಡಿರ್ತಕ್ಕಂಥ ಸಮುದ್ರ ಕಿನಾರೆಯ ಪಕ್ಕದಲ್ಲಿ ಸಿಆರ್ಜೆಡ್ ವ್ಯಾಪ್ತಿಗೆ ಒಳಪಡಿಸಿದ ಇಲಾಖೆಯ ಪರ್ಮಿಷನ್ಗಳು ಇಲ್ಲ, ಯಾವುದೇ ಬಂದೂರು ಇಲಾಖೆಯ ಪರ್ಮಿಷನ್ಗಳು ಇಲ್ಲ. ಈ ಅಕ್ರಮ ಚಟುವಟಿಕೆ ಅವರು ಅಲ್ಲಿ ಮಾಡಿರ್ತಕ್ಕಂತಹ ಚಟುವಟಿಕೆ ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಅಲ್ಲಿನ ಜನರಿಗೆ ತಿಳಿದುಕೊಳ್ತಾ ಇದೆ. ಬಹಳ ಕಷ್ಟವನ್ನು ಕೊಡ್ತಾ ಇದೆ ಅಲ್ಲಿ ಜನಗಳಿಗೆ. ಹಾಗಾಗಿ ಈ ಕುರಿತು ನಾವು 3-4 ವರ್ಷದಿಂದ ಕಬ್ಬಿಣದ ಗೇಟನ್ನು ತೆರವುಗೊಳಿಸಲಿಕ್ಕೆ ಸಾಕಷ್ಟು ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಂಡು ಸಹಿತವಾಗಿ ಅಧಿಕಾರಿಗಳು ಸ್ಪಂದನೆಗಳನ್ನು ಮಾಡ್ತಾ ಇದೆ. ಇದು ನಮಗೆ ತುಂಬಾ ಬೇಸರದ ಸಂಗತಿ ಮತ್ತು ಮೂಲ ನಿವಾಸಿಗಳಾಗಿರ್ತಕ್ಕಂಥ ಅಲ್ಲಿ ಜನಗಳಿಗೆ ಅಲ್ಲಿ ಅವರಿಗೆ ಬದುಕನ್ನು ಸಾಧಿಸಲಿಕ್ಕೆ ತುಂಬಾ ತೊಂದರೆಗಳನ್ನು ಕೊಡ್ತಾ ಇದ್ದೀನಿ ಮಂಗಲ್ ದಾಸ್ ಶೆಟ್ಟಿ ಅಂಡ್ ಟೀಮ್. ಇದಕ್ಕೆ ಒತ್ತು ಕೊಡುವವರು ಅಲ್ಲಿ ನಮ್ಮ ಅಧಿಕಾರಿಗಳು, ಅವರು ಅರಣ್ಯ ಇಲಾಖೆ ಇರ್ಬೋದು, ಅರಣ್ಯ ಇಲಾಖೆ ಬಿಟ್ಟೆ ಅರಣ್ಯ ಇಲಾಖೆಯವರು ಬಹು ಅವನ ಬಂಡವಾಳ ಸಹಾಯಕ್ಕಿರತಕ್ಕಂಥ ಮಂಗಲ್ ದಾಸ್ ಶೆಟ್ಟಿ ಜೊತೆ ಸೇರಿಕೊಂಡು ಈ ಅರಣ್ಯ ಇಲಾಖೆಯವರು ಅಲ್ಲಿ ಗುರಿ ಜನರಿಗೆ ಬಹಳ ತೊಂದರೆ ಕೊಡ್ತಾರೆ. ಯಾವಾಗ ಬೇಗ ಬೇಕಾದವರಿಗೆ ಬಂದು ಅವರ ಏನು ಮಾಲ್ಕಿ ಹಕ್ಕಿ ಜಾಗ ಇದೆಯೋ ಆ ಜಾಗದಲ್ಲೇ ಬಂದು ಮರಗಳನ್ನ ಕಡಿದು ಅದಕ್ಕೆ ನಂಬರ್ ಅನ್ನು ಹಾಕುವುದು, ಪೇಂಟಿನಿಂದ ನಂಬರ್ ಅನ್ನು ಹಾಕಬಹುದು ಮತ್ತು ಇತರೆ ಚಟುವಟಿಕೆಗಳನ್ನ ಅಸಭ್ಯವಾಗಿ ಆ ಪ್ರದೇಶಕ್ಕೆ ಬಂದು ಮಾಡಲು ಮಾಡ್ತಾ ಇದ್ದಾರೆ. ಹಾಗಾಗಿ ಅಲ್ಲಿಯ ಜನಗಳಿಗೆ ಈಗ ಒಂಥರ ಅಭದ್ರತೆ ಮಾಡ್ತಾ ಇದೆ. ಸೊ ನಮ್ಮನ್ನು ಒಕ್ಕಲೆಬ್ಬಿಸಲಿಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಧಿಕಾರಿಗಳೆಲ್ಲ ಸೇರಿ ಅಂತ ಭಯ ಹೊಂದಿದೆ.
ಹಾಗಾಗಿ ಇದ್ರ ಕುರಿತು ನಾವೆಲ್ಲ ಮನವಿ ಮಾಡಿಕೊಂಡು ಯಾವುದೇ ಒಂದು ಪ್ರಯೋಜನ ಆಗದೆ ಇದ್ದ ನಂತರ ನಾವು ಗ್ರಾಮ ಪಂಚಾಯತ್ ಚುನಾವಣೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಮತ್ತು ಮೊನ್ನೆ ವಿಧಾನಸಭಾ 2023 ಚುನಾವಣೆ ನಡೆಯಿತು, ಆ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಹೊರಟಿದ್ದಾರೆ ಸಂಬಂಧಪಟ್ಟ ಫಾರೆಸ್ಟ್ ಇಲಾಖೆಗಳು. ಅವರು ಲೀಸ್ಗೆ ಆಲ್ರೆಡಿ ಆನ್ಲೈನ್ನಲ್ಲಿ ಅಪ್ಲೈ ಮಾಡಿಕೊಂಡಿದ್ದಾರೆ ಮತ್ತು ಪರಿವೇಶದಲ್ಲೂ ಸಹ ಅಪ್ಲೈ ಮಾಡಿಕೊಂಡಿದ್ದಾರೆ. ಆದರೆ ಗ್ರಾಮ ಪಂಚಾಯತ್ನವರು ಆ ರೀತಿ ಪರಿವೇಶದಲ್ಲಿ ಅಪ್ಲೈ ಮಾಡಿಕೊಂಡ್ರು ಅದನ್ನು ಕೊಡಬಾರ್ದಂತಕ್ಕಂಥ ಒಂದು ಲೆಟರ್ ಎಲ್ಲ ಕೊಟ್ಟಿದ್ದಾರೆ. ನೀವು ಏನು ಮತ್ತೆ ನಾವು ಇವೆಲ್ಲ ಸಮಸ್ಯೆಗಳನ್ನ ಸಂಬಂಧಪಟ್ಟ ಇಲಾಖೆಗೆ ಹೇಳಿಕೊಂಡ ನಂತರ ಯಾವುದೇ ಒಂದು ಯೋಜನೆ ಗೇಟ್ ತೆರವುಗೊಳಿಸಿರ್ಬೋದು, ಆ ರೋಡನ್ನ ಏನು ಲೀಸ್ ಕೊಡತಕ್ಕಂತಹ ಒಂದು ಡಾಕ್ಯುಮೆಂಟ್ಸ್. ಕಿರೇಬೇಲೆ ಗ್ರಾಮದ ವಿಠೋಬ ಅಂಗಡಿ ಕೇರಿ, ನಾರಾಯಣ ಭಂಡಾರಿ, ಕುಮಟಾಕರ್, ನಾಗೇಶ್ ನಾಯ್ಕ್, ಮಂಜುನಾಥ್ ನಾಯ್ಕ್, ವಿನಾಯಕ ಭಂಡಾರಿ ಇದ್ರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.